ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಒಂದು ಮಸ್ತ್ ಕ್ಯಾಬೇಜ್ ರೈಸ್, ಭಾರಿ ಟೇಸ್ಟಿ ಇರ್ತೈತಿ. ಆಮೇಲೆ ನೀವು ಇದನ್ನ ಊಟದ ಡಬ್ಬಿಗೆ ಕಟ್ಕೊಂಡು ಹೋಗ್ಬಹುದು. ಆಮೇಲೆ ಗ್ರೇವಿ ಜೊತೆ, ಟೊಮೆಟೊ ಚಟ್ನಿ, ಕೊಬ್ಬರಿ ಚಟ್ನಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಮಾಡೋದು ಬಹಳ ಸರಳ ಐತಿ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಕ್ಯಾಬೇಜ್ ರೈಸ್ ಮಾಡಾಕ ನಾವ್ ಒಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ತಗೊಂಡಿನಿ. ಆಮೇಲೆ ಬೆಳ್ಳುಳ್ಳಿ ಒಂದ್ 10-12 ಎಸಳ ದೊಡ್ಡವಾದ್ರ, ಸಣ್ಣವಾದ್ರೆ ಸ್ವಲ್ಪ ಜಾಸ್ತಿ ತಗೋರಿ. ಆಮೇಲೆ ಸ್ವಲ್ಪ ಅಲ್ಲ, ಇದನ್ನೆಲ್ಲ ನೀಟಂಗ ಪೇಸ್ಟ್ ಮಾಡ್ಕೊಳೋಣ. ನಂತರ ಒಂದ್ ಸಣ್ಣ ಕ್ಯಾಬೇಜ್ ಅನ್ನ ಹೆಚ್ಚಿಟ್ಕೋರಿ ಉದ್ದುದಂಗ. ಸ್ವಲ್ಪ ಕ್ಯಾಬೇಜ್ ಜಾಸ್ತಿ ಇದ್ರನ ರುಚಿ ಬರ್ತೈತಿ, ಬಟ್ ನಿಮ್ ಟೇಸ್ಟ್ ಅನುಸಾರವಾಗಿ ನೀವು ಹಾಕೋಬಹುದ. ಮೊದಲಿಗೆ ಒಂದ್ ಪಾತ್ರೆ ಒಳಗ ನಾನ್ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳತೇನಿ. ಇಲ್ಲಿ ನಾ ಮಣ್ಣಿನ ಪಾತ್ರೆ ಯೂಸ್ ಮಾಡಾಕತ್ತೀನಿ, ಮಸ್ತ್ ರುಚಿ ಆಗ್ತೈತಿ ಇದ್ರೊಳಗ್ ಮಾಡಿದ ಅಡಿಗೆ. ನೆಕ್ಸ್ಟ್ ಎಣ್ಣೆ ಕಾದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೋತೇನಿ. ಜೀರಿಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ. ಆನಂತರ ಬಂದ ಉಳ್ಳಾಗಡ್ಡಿನ ಉದ್ದುದಕ್ಕೆ ಹೆಚ್ಕೊಂಡು ಹಾಕೊಳತೇನಿ. ಈಗ ಉಳ್ಳಾಗಡ್ಡಿನ ಹುರ್ಕೊಳ್ಳೋಣ. ಆಮೇಲೆ ಮಣ್ಣಿನ ಪಾತ್ರೆ ಒಳಗ ಹೆಂಗ್ ಅಡಿಗೆ ಮಾಡೋದು ಮತ್ತೆ ಇವೆಲ್ ಸಿಗ್ತಾವ ಅಂತ ಬಹಳ ಜನ ಕ್ವಶನ್ ಮಾಡಾತ್ರಿ. ಇದ್ರ ಬಗ್ಗೆ ಒಂದ್ ಸೆಪ್ರೇಟ್ ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ನಾವ ರುಬ್ಕೊಂಡಿದ್ದ ಪೇಸ್ಟ್ ಹಾಕೊಳ್ಳೋಣ, ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ್ರಿ. ನಾವ ಅಡಿಗೆ ಮಾಡಾಕ ಅಲ್ಯೂಮಿನಿಯಂ ಪಾತ್ರೆ, ಕುಕ್ಕರ್ ಮತ್ತ ಪ್ಲಾಸ್ಟಿಕ್ ಮಟೀರಿಯಲ್ಸ್ ಒಟ್ಟ ಯೂಸ್ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನಾ ಹಸಿಮೆಣಸಿನ್ಕಾಯಿ ಹಾಕೊಂಡೆ, ಸ್ಲಿಟ್ ಮಾಡಿದ್ದೆ, ಇದು ಆಪ್ಷನಲ್. ಖಾರ ಕಡಿಮೆ ಅನಿಸಂದ್ರೆ ನೀವು ಹಾಕೋಬಹುದ. ಇಲ್ಲೇ ಕೆಂಪ್ ಖಾರನೂ ಹಾಕ್ತಾರ, ನೀವ ನಿಮ್ದು ಟೇಸ್ಟ್ ಅನುಸಾರವಾಗಿ ಹಾಕೋಬಹುದು. ಕೆಂಪ್ ಖಾರ ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟ್ ಬೇರೆ ಬರ್ತೈತಿ. ನೆಕ್ಸ್ಟ್ ಇದಕ್ಕ ಹೆಚ್ಕೊಂಡಿದ್ ಕ್ಯಾಬೇಜ್ ಹಾಕೊಂಡ ಇದ್ರದ ಪೂರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗ. ಈ ಸ್ಟೆಪ್ ಮಾಡ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಹಂಗ ಅದ ಸ್ವಲ್ಪ ಕ್ಯಾಬೇಜ್ ಅನ್ ವಾಸನೆ ಬರ್ತದ ಅನ್ನೋದೊಳಗ, ಅದ ಅಷ್ಟು ಚಲೋ ಟೇಸ್ಟ್ ಕೊಡಂಗಿಲ್ಲ. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೊಂಡೆ, ನೀರ್ ಒಟ್ಟ ಈಗ ಹಾಕಕ್ ಹೋಗ್ಬೇಡ್ರಿ, ಸ್ವಲ್ಪ ಉಪ್ಪಿನ ನೀರನ್ನು ಬಿಟ್ಕೋತೈತ. ಅದ ಉಪ್ಪಿನ ನೀರ್ ಒಳಗನ ನಾವು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳೋಣ. ಈ ಕಡೆ ಕ್ಯಾಬೇಜ್ ಬೇಯ್ತಿರ್ಲಿ, ನಾವಲ್ಲಿ ಅಕ್ಕಿ ತೊಳ್ಕೊಂಡು ಇಟ್ಕೊಳ್ಳೋಣ. ನಾನು ಅಷ್ಟು ಕ್ಯಾಬೇಜ್ ಈಗ 2 ಕಪ್ ಅಷ್ಟ ಅಕ್ಕಿ ತಗೊಂಡೇನಿ. ನೋಡ್ರಿ ನೀವು ರೇಷಿಯೋ, ನಿಮ್ಗ ಕ್ಯಾಬೇಜ್ ಕಡಿಮೆ ಬೇಕಿತ್ತಂದ್ರೆ ಅಕ್ಕಿ ಜಾಸ್ತಿ ತಗೋಬಹುದು. ಮಸಾಲಾನು ಅದ್ರದ್ದು ತಕ್ಕಂಗ ಹಾಕೋಬೇಕು ನೀವು. ನೆಕ್ಸ್ಟ್ ನೀರ್ ಹಾಕಿ ಸ್ವಚ್ಛಂಗ್ ತೊಳ್ಕೊಳ್ಳೋಣ. ಕ್ಯಾಬೇಜ್ ಸ್ವಲ್ಪ ಟ್ರಾನ್ಸ್ಲೂಯೆಂಟ್ ಆದ್ರೆ ಸಾಕು, ಆಗೈತಂತ ಅರ್ಥ. ಹೊತ್ತು ಬರ್ದ ನಡು ನಡು ಚೆಕ್ ಮಾಡ್ಕೋತೀರಿ. ನೆಕ್ಸ್ಟ್ ನಾ ಇದಕ್ಕೆ ಫ್ರೆಶ್ ವಟಾಣಿ ಹಾಕಿದೆ. ಫ್ರೆಶ್ ವಟಾಣಿ ಸಿಕ್ಕಿಲ್ಲ ಅಂತಂದ್ರೆ ವಟಾಣಿ ನೆನ್ಸಿ ಇಟ್ಕೊಂಡು ಹಾಕೋಬಹುದ. ನೆಕ್ಸ್ಟ್ ಇದಕ್ಕ ನಾ ಏನ್ ತೊಳೆದಿದ್ದ ಅಕ್ಕಿ ಹಾಕೊಳತೀನಿ. ಆಮೇಲೆ 2 ಕಪ್ ಅಕ್ಕಿಗ 4 ಕಪ್ ಅಷ್ಟು ನೀರ್ ಹಾಕೊಳತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಗಲಿನೂ ನಾವು ಕ್ಯಾಬೇಜ್ ನಾಗ ಉಪ್ಪು ಹಾಕೊಂಡಿದ್ವಿ, ಸೊ ನೋಡ್ಕೊಂಡು ಹಾಕೋರಿ. ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ನಾನು ಇದಕ್ಕ ಬಾಸ್ಮತಿ ಎಲೆ ಹಾಕೊಳತೀನಿ, ಅಥವಾ ಇದಕ್ಕೆ ಪಲಾವ್ ಎಲೆನು ಅಂತಾರ. ಇದ್ರಲ್ಲೇ ಮಸ್ತ್ ವಾಸನೆ ಬರ್ತೈತ್ರಿ, ಏಕ್ದಮ್ ಬಾಸ್ಮತಿ ರೈಸ್ ಯೂಸ್ ಮಾಡ್ದಂಗ. ಹೋಟೆಲ್ನಾಗೆಲ್ಲ ಇದನ್ನ ಯೂಸ್ ಮಾಡ್ತಾರ. ಅದನ್ನ ಹಾಕಿ ಅನ್ನ ಆಗುವವರೆಗೂ ಬಿಟ್ಟ ನೋಡ್ರಿ. ಈಗ ನಮ್ದ ಕ್ಯಾಬೇಜ್ ರೈಸ್ ಆಗೈತಿ, ಮಸ್ತ್ ಟೇಸ್ಟಿ ಇರ್ತೈತ್ರಿ ಇದ. ಮ್ಯಾಗ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೊಂಡು ಗಾರ್ನಿಶ್ ಮಾಡ್ರಿ. ನೋಡಿದ್ರಲ್ಲ ಕ್ಯಾಬೇಜ್ ರೈಸ್ ಮಾಡೋದು ಎಷ್ಟು ಈಸಿ ಅಂತ ಹೇಳಿ, ಇದನ್ನ ನೀವು ಟ್ರೈ ಮಾಡಿ ನೋಡ್ರಿ. ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಈ ವಿಡಿಯೋಸ್ ಇತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಮಾಡ್ರಿ.